ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶಕಾಯ ಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪುಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ, ಈ ಫನ್ ಮ್ಯಾನ್ ಶೋ ಕನ್ನಡ ಬೆಂಗಳೂರಲ್ಲಿರೋ ಈ ಕನ್ನಡಿಗನ್ನು ನಿಮ್ಮನೆ ಉಂಡಾಡಿಕೊಂಡನ್ನು ಫಸ್ಟ್ ಟೈಮ್ ನೋಡ್ತೀರ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಸ್ತಾಗಿರೋ ಮತ್ತಿಕೆರೆ ಮೀನು ತಿನ್ನಕ್ಕೆ ಹೋಗ್ತಿದ್ದೀವಿ, 50 ರೂಪಾಯಿ ಮಾತ್ರ. ಎಲ್ಲಿ ಅಂತ ಕೇಳಿದ್ರ ನಾನಿರೋ ದಿನಕ್ಕೆ ಕರ್ಕೊಂಡು ಹೋಗ್ತೀನಿ. ವೀಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಣ್ರಿ ಫುಲ್ ವೀಡಿಯೋನ ನೋಡ್ತೀರ ತಾನೇ. ಬನ್ನಿ ಹೋಗೋಣ. ಎಲ್ರಿಗೂ ಹೆಂಗೆ ಹಾಕ್ತೀಯ ಹಂಗೆ ಹಾಕು, ಅದೊಂಚೂರು ಹಾಕು ಫಸ್ಟು. ಹೋಯ್ರಿ ಮತ್ತೆ ಚಟ್ನಿ ಹಾಕೋದ್ರ ಮೇಲೆ. ಚೂರು ಯಾವುದು ಗುಲಾಬಿ ಕಂಗಡ ಗುಲಾಬಿ ಕಂಗಡ ಕಮಲೆ ಸ್ನೇಹಿಸ್ ಇದೆ. ಯಾವ್ದಾಗಲಿ ಪಾಸಲ್ಲ ನಿಮಗೆ ಎಂ ಬಿ ಸಾರ್ಗೆ ಸರ್ ಪಾಸಲ್ಲ ನಿಮಗೆ ಪಾಂಪ್ಲೆಟ್ ಬೋನ್ಲೆಸ್ ಮುಳ್ಳಿಲ್ದೆ ಇರೋಂಥ ಪಾಂಪ್ಲೆಟ್ ತಗೊಂಡಿದ್ದೀವಿ. ರುಚಿ ನೋಡೋಣವಾ. ಇಂಗ್ಲೀಷ್ ಪೇಪರ್ ಮೇಲೆ ಸಖತ್ತಾಗಿ ಎಕ್ಸ್ಟ್ರಾಡ್ನರಿ ಆಗಿರುವಂಥ ಪಾಂಪ್ಲೆಟ್ ಸ್ಲೈಸು. ಸೌದೆ ಒಲೆಯಲ್ಲಿ ಬೇಯಿಸಿರುವಂಥದ್ದು ಒಂದಾದರೆ ಎರಡನೇದು ಯಾವ ಲೆವೆಲಿಗೆ ಬೇಯಿಸಿದ್ದಾರೆ ನೋಡಿ. ಬಹುಶಃ ಇದೊಂದು ತಿಂದುಬಿಟ್ರೆ ನೈಟ್ ಡಿನ್ನರ್ ಬೇಡ ಅನಿಸುತ್ತೆ. 50 ರೂಪಾಯಿ ಮಾತ್ರ. ಶುರು ಮಾಡೋಣ. ಪಾಂಪ್ಲೆಟ್ ಸ್ಲೈಸ್ನ ಮೆಲ್ಲಿಗೆ ಹಿಂಗೆ ಅದಕ್ಕೆ ನೋವಾಗದೇ ಇರೋಂಗೆ ಕಿತ್ಕೊಂಡು ಜಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್.
ವಿಶೇಷ ಏನಪ್ಪ ಅಂದರೆ ಮೀನುಗಾರರು ಮ್ಯಾರಿನೇಟ್ ಮಾಡಿರೋದು ಒಂದು ಕಡೆ ಆದರೆ ಮಗದೊಂದು ಕಡೆ ಮ್ಯಾರಿನೇಟ್ ನೆನೆಸಿಟ್ಟಿರುವಂಥ ಮೀನಿನ ಮೇಲೆ ಇನ್ನೊಂದು ಚೂರು ಕೆಂಚಟ್ನಿಯನ್ನು ಹಾಕುವಂಥದ್ದು ಮಗದೊಂದು ಹೈಲೈಟು. ಮೀನು ನೋಡಿ ಹೆಂಗಿದೆ, ಒಳಗಡೆ ಎಲ್ಲ ಹತ್ತಿ ಹತ್ತಿ ಇದ್ದಂಗೆ ಇದೆ ಕಣ್ರಿ. ಮೀನಿಗೆ ಎಲ್ಲರೂ ಮಸಾಲ ಹಾಕಿ ಹಾಕ್ತಾರೆ, ಮಸಾಲಕ್ಕೆ ಕೆಂಪು ಚಟ್ನಿ ಹಾಕಿದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ತಾರೆ. ಆದರೆ ಇವರು ಬೆಳ್ಳುಳ್ಳಿಯನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಬೆಳ್ಳುಳ್ಳಿನೂ ತೆಗೆದು ಶುಂಠಿಯನ್ನು ಪೇಸ್ಟ್ ಮಾಡಿ ಅದನ್ನು ತೆಗೆದು ಚೆನ್ನಾಗಿ ಗ್ರೈಂಡ್ ಮಾಡಿ ಅದರ ಜೊತೆಗೆ ಸಖತ್ತಾಗಿರುವಂಥ ಕಲರ್ಫುಲ್ಲಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಕೆಂಪು ಮೆಣಸಿನ್ಕಾಯಿನ ಚೆನ್ನಾಗಿ ಅದನ್ನು ಹುರಿದು ಹಾಕಿ ಮಾಡಿರುವಂಥದ್ದು. ಮಸಾಲೆನೇ ವಿಭಿನ್ನವಾಗಿದೆ ನಂಬರ್ ಒನ್. ನಂಬರ್ ಟು, ಆ ಮೀನಿನ ಮೇಲೆ ರೋಸ್ಟ್ ಆದಂಗೆ ಕಾಣುತ್ತೆ ನೋಡಿ ಈ ರೋಸ್ಟೆಡ್ ಪೀಸ್ಗಳು. ಅದೇನಪ್ಪ ಅಂದರೆ ಸೀಟ್ಸಿಲ್ಲ ಅವರು, ಅದ್ರ ಮೇಲೆ ಹಾಕಿರುವಂಥ ಗ್ರೀನ್ ಚಟ್ನಿ, ಪುದೀನ ಚಟ್ನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿನ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಾಡಿರುವಂಥ ಆ ಗ್ರೀನ್ ಚಟ್ನಿ ಈ ಮೀನನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅನ್ಬೋದು. ಆ್ಯಕ್ಚುಲಿ ನಾವು ಸುಮಾರು ಕಡೆ ಫಿಶ್ ತವಾ ಫ್ರೈ ಸ್ಟ್ರೀಟ್ ಫುಡಲ್ಲಿ ತಿಂದಿರ್ತೀವಿ. ಆ ಚಟ್ನಿ, ಆ ಗ್ರೀನ್ ಚಟ್ನಿನ ಸೈಡಲ್ಲಿ ಹಾಕ್ಕೊಟ್ಟಿರ್ತಾರೆ, ಇವರೂ ಹಾಕ್ಕೊಡ್ತಾರೆ ಬೇಕು ಅಂದರೆ. ಆದರೆ ಎಲ್ಲರಿಗೂ ಇವರು ಹಾಕುವಂಥದ್ದು, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಹಾಕುವಂಥದ್ದು, ಆ ಮೀನನ್ನು ಮೊದಲು ತವಾ ಮೇಲೆ ಹಾಕಿ ಅದ್ರ ಮೇಲೆ ಲೈಟಾಗಿ ಕೆಂಪು ಚಟ್ನಿನ, ಕೆಂಪು ಮಸಾಲೆಯನ್ನು ಸವರುಬಿಟ್ಟು ಅದ್ರ ಮೇಲೆ ಸ್ಪೂನಲ್ಲಿ ಗ್ರೀನ್ ಚಟ್ನಿನ ಹಾಕಿ ಕೊಡೋವಂಥ ಈ ಪಾಂಪ್ಲೆಟ್ ಸ್ಲೈಸು ನೋಡೋಕ್ಕೆ ಕಲರ್ಫುಲ್ಲಾಗೆ ಮುಟ್ಟಿದ್ರೆ ಸಾಫ್ಟ್ ಸಾಫ್ಟಾಗಿ ಕಾಣೋವಂಥದ್ದು, ತಿಂತಿದ್ದಾಗಲೇ ರುಚಿ ವಂಡ್ರಫುಲ್. ಮೀನು ನನಗೆ ಹೈಲೈಟ್ ಅಂತ ಮಗದೊಂದು ಹೇಳಿ ಅನಿಸಿದ್ದೇನು ಅಂದರೆ ಸೈಜ್ ನೋಡಿ, ಮೀನಿನ ಸೈಜು ಇನ್ನೂ ಅರ್ಧ ಹಂಗೆ ಇದೆ. ಈ ಮೀನು 50 ರೂಪಾಯಿ ಅಷ್ಟೇ ಕಣ್ರಿ. ಮೇಲೆ ಹಾಕಿರುವಂಥ ಗ್ರೀನ್ ಚಟ್ನಿ ನೋಡಿ ಯಾವ ಮಟ್ಟಕ್ಕಿದೆ ಅಂತ. ಓ ಮೈ ಗುಡ್ನೆಸ್. ಈ ಗ್ರಿಲ್ ಚಿಕನ್ ಮೇಲ್ಗಡೆ ಇರುತ್ತೆ ನೋಡಿ ಚರ್ಮ, ಆ ಥರ ಇದೆ ಇದು. ಬೆಣ್ಣೆ ಅನ್ನೋದ, ತುಪ್ಪ ಅನ್ನೋದ, ಅಷ್ಟು ಅದ್ಭುತವಾಗಿದೆ. ಹೊರಗಡೆ ಎಲ್ಲ ಕೆಂಪು ಚಟ್ನಿ ಹಾಗೂ ಗ್ರೀನ್ ಚಟ್ನಿ ಹಾಕಿರುವಂಥ ಈ ಮೀನನ್ನು ಒಳಗಡೆ ಆ ಕೆಂಪು ಚಟ್ನಿ ಆಮೇಲೆ ಗ್ರೀನ್ ಚಟ್ನಿ ಒಳಗಡೆ ಹಂಗೆ ಇಳ್ಗೋಗ್ಬಿಟ್ಟಿದೆ ಸೌದೆ ಒಲೆ ಬಿಸಿಗೆ ತಿಂತಾಯಿದ್ರೆ. ಐ ಆಮ್ ಲವಿಂಗ್ ಇಟ್. ಆ್ಯಕ್ಚುಲಿ ಅವರು ಈ ಇಂಗ್ಲೀಷ್ ಪೇಪರ್ ಮೇಲ್ಗಡೆ ಇಟ್ಕೊಟ್ಟಿದಾರಲ್ಲ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಮೀನನ್ನು ಕೊಡುವಂಥದ್ದು ಪದ್ಧತಿ ಅವ್ರದ್ದು. ಇವತ್ತು ಕಾರಣಾಂತರದಿಂದ ಅವರು ಮಾರ್ಕೆಟ್ಗೆ ಹೋಗದೆ ಇರೋದ್ರಿಂದ ಇಂಗ್ಲೀಷ್ ಪೇಪರ್ ಮೇಲೆ ಕಟ್ಲೆ ಮೀನು ಯಾವ ಸೈಜಲ್ಲಿದೆ ನೋಡಿ, ಮೈ ಗುಡ್ನೆಸ್. ಏನಿಲ್ಲ ಇದು, ನಿಂಗೆ ತಗೊಂಡು ಚರ್ಸ್ ಐ ಲವ್ ಯು ಅಂತ ಮಗದೊಮ್ಮೆ ನಿಮ್ಗೆ ಹೇಳ್ತಾ. ಒಳಗಡೆ ಬನ್ನು ಬನ್ನು ಬಂದಿದ್ದಂಗಿದೆ. ಇದಕ್ಕೂ ಮಧ್ಯ ಮಧ್ಯದಲ್ಲಿ ಮುಳ್ಳು ಸಿಗತ್ತೆ. ಮೀನಲ್ಲಿ ಮುಳ್ಳಿಲ್ಲದೆ ಮನುಷ್ಯರಲ್ಲಿ ಇರತ್ತಾ ಅಂತ ಕೇಳಿದ್ರ, ಕೆಲವೊಂದು ಮನುಷ್ಯರಲ್ಲೂ ಮುಳ್ಳಿರತ್ತೆ, ಚೂರು ಜೂಮ್ ಹಾಕಿ ನೋಡಿದ್ರೆ ಮಾತ್ರ ಕಾಣೋದು ಅಂತ ಹೇಳ್ತಾ. ಮೀನು ರುಚಿ ಕೊಡುತ್ತೆ ಆದರೆ ಮನುಷ್ಯರು ಕೆಲವೊಂದು ಸಲ ನೋವು ಮಾಡ್ತಾರೆ, ಏನಂತೀರಾ ಅದರಲ್ಲಿ? ಕಟ್ಲ ನಾ ಹಿಂಗೆ ತಿನ್ಕೊಂಡೆ ಕೈ ತುಂಬ ಈರುಳ್ಳಿ ತಗೊಂಡು ಬಾಯಿ ತುಂಬ ಈರುಳ್ಳಿನ ಹಾಕ್ಕೊಂಡು ಕಡಿತಾ ಮತ್ತೆ ಕಟ್ಲ ನಾ ತಿಂದರೆ ರುಚಿ ಏನಂತೀರ? ಆ ಮೀನಿಗೆ ಹಾಕ್ದಂಥದ್ದೇ ಕೆಂಪು ಚಟ್ನಿ, ಆ ಮೀನಿಗೆ ಹಾಕ್ದಂಥದ್ದೇ ಗ್ರೀನ್ ಚಟ್ನಿ. ಮಸಾಲೆಲ್ಲ ಸೇಮು ಆದರೆ ಮೀನಿನ ಸೈಜು ಡಿಫ್ರೆಂಟ್ ಇದೆ. ಈ ಮೀನು ತುಂಬ ಚಿಕ್ಕದಾದರೆ 40 ರೂಪಾಯಿ, ದೊಡ್ಡದಾಗಿತ್ತು ಅಂದರೆ 50 ರೂಪಾಯಿ. ಬಾಂಗ್ಡೆ ಮೀನು ಒಂದು ತುಂಬ ದೊಡ್ಡದಾಗಿದ್ದರೆ 70 ರೂಪಾಯಿ 80 ರೂಪಾಯಿ ಮಾಡ್ತಾರೆ, ಅದು ಚಿಕ್ಕದಾಗಿದ್ದರೆ ಅದು 50 ರೂಪಾಯಿನೇ ಅಂತ ಹೇಳ್ತಾ
ನೀವು ಈ ಅದ್ಭುತವಾದಂಥ ಬೆಂಗಳೂರು ನಾಟಿ ಶೈಲಿ ಸೌದೆ ಒಲೆಯಲ್ಲಿ ಬೇಯಿಸಿರುವಂಥ ಮೀನಿನ ಮೇಲೆ ಹಾಕಿರುವಂಥ ಕೆಂಪು ಚಟ್ನಿ ಜೊತೆಗೆ ಗ್ರೀನ್ ಚಟ್ನಿನ ಹಾಕಿ ತವಾ ಫ್ರೈ ಮಾಡಿರುವಂಥದ್ದನ್ನು ತಿನ್ನಬೇಕು ಅಂದರೆ ಏನು ಮಾಡಬೇಕು? ಮತ್ತಿಕೆರೆ ಪೈಪ್ ಲೈನ್ ಡಬಲ್ ರೋಡಲ್ಲೇ ಮಾಮ ನೀವು ಹಂಗೆ ಬರ್ತಾ ಇದ್ದಾಗಲೇ ಲೆಫ್ಟ್ ಸೈಡಲ್ಲಿ ಸೌದೆ ಒಲೆ ಅಂಗಡಿನ ಹಾಕೊಂಡಿರ್ತಾರೆ ಟ್ರಾನ್ಸ್ಫಾರಮ್ ಪಕ್ಕ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಶ್ರೀ ಮಹಾಲಕ್ಷ್ಮಿ ಮೆಡಿಕಲ್ಸ್ ಆ ಕಡೆ ರೋಡಲ್ಲಿದ್ದರೆ ಈ ಕಡೆ ಫುಟ್ಪಾತಲ್ಲಿ ಮಾಮ ಅಂಗಡಿ ಹಾಕೊಂಡಿರ್ತಾರೆ. ಬನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳ್ತೀರಾ ತಾನೇ. 50 ರೂಪಾಯಿಗೆ ಪಾಂಪ್ಲೆಟ್ ಸ್ಲೈಸು ಜೊತೆಗೆ ಸಖತ್ತಾಗಿರೋ ಇನ್ನೊಂದು ಥರ ಸ್ಲೈಸನ್ನು ತಿಂದೋ. ಏನು ಆ ಪಾಂಪ್ಲೆಟ್ ಸ್ಲೈಸ್ ಮೇಲೆ ಹಾಕ್ಕೊಟ್ಟಂಥ ಗ್ರೀನ್ ಚಟ್ನಿಗೂ ಆ ಮೀನಿನ ಮಸಾಲ ರುಚಿಗೂ ರುಚಿ ಏನಂತೀರಾ? ಅದ್ದೂರಿಯಾಗಿತ್ತು, ಮಾಡಿಕೊಡೋ ಅದ್ಭುತ ಗೆಳೆಯರು ಇಲ್ಲೇ ಇದ್ದಾರೆ. ಮತ್ತಿಕೆರೆ ಮಾಮ್ ಕೊಡೋ ಮಸ್ತು ಮೀನು. ನಮಸ್ಕಾರ. ನಮಸ್ಕಾರ ಸರ್. ಮೀನಿಗೆ ಹಾಕಿರೋಂಥ ಮಸಾಲದ ಬಗ್ಗೆ? ಮೀನಿಗೆ ಹಾಕಿರೋದು ಮಸಾಲೆ ಕೆಂಪು ಮೆಣಸಿನ್ಕಾಯಿ, ಸಾಲ್ಟು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾರ್ನ್ಫ್ಲವರು, ಮತ್ತು ಒಂದು ಸ್ವಲ್ಪ ಇದು ಉಪ್ಪು, ಖಾರ. ಖಾರ ಅಂದರೆ ಇದು ಕೆಂಪು ಮೆಣಸಿನ್ಕಾಯಿ. ಮತ್ತು ಅದರಲ್ಲಿ ಇದು ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ ಬಂದು ಕ್ಲೀನಾಗಿ ಫ್ರೈ ಮಾಡ್ತೀವಿ ಫಸ್ಟು. ಓಕೆ. ಕ್ಲೀನ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ರುಬ್ಬಿಬಿಟ್ಟು ಹಾಕೋದು. ಓಕೆ. ಶುಂಠಿನೂ ಹಂಗೆ ಮಾಡ್ತೀರಾ? ಆ ಶುಂಠಿ ಹಂಗಿಲ್ಲ. ಓಕೆ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತ್ರ ಹಂಗೆ ಮಾಡ್ತೀವಿ. ಅದಕ್ಕೆ ಬೆಳ್ಳುಳ್ಳಿಯ ಘಮ ಘಮ ರುಚಿ ಫ್ಲೇವರ್ ಹಂಗಿದೆ. ಹೌದು ಸರ್. ಇದು 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 11 ಗಂಟೆ ಆಗಿಬಿಡುತ್ತೆ. 2 ಅವರ್ ಬಿಸ್ನೆಸ್ ನಮ್ಮದು. ಓಕೆ. ಒಂದು 25 ಕೆಜಿ ಖಾಲಿ ಮಾಡ್ತೀನಿ. 2 ಅವರ್ಗೆ 25 ಕೆಜಿ ಖಾಲಿ ಮಾಡ್ತೀನಿ? ಖಾಲಿ ಸಬಾ. 2 ಅವರು, 8 to 9 ಇಲ್ಲ 10 to 11. ಸೊಗಸಾದ ರುಚಿ ಕೊಡ್ತಾ ಇದ್ದೀರಾ, ಮಸ್ತ್ ರುಚಿ. ಪಕ್ಕ ಒಂದು ಕಡೆ ಬೆಂಗಳೂರು ಸ್ಟೈಲು ಅಂತ ಅನ್ನಿಸ್ತು, ಇನ್ನೊಂದು ಕಡೆ ನಾಟಿ ಸ್ಟೈಲು ಅಂತ ಅನ್ನಿಸ್ತು. ನೀವು ಬನ್ನಿ ತಿನ್ಬಿಟ್ಟು ಈ ಮಾಮನ್ನ ಸಪೋರ್ಟ್ ಮಾಡಿ. ಭಾಳ ಕಷ್ಟಪಡ್ತಾರೆ, ಸೌದೆ ಒಲೆ ಮುಂದೆ ನಿಂತ್ಕೊಂಡು ಮಾಡೋವಂಥದ್ದು ಇದೆಯಲ್ಲ, ಗ್ರೇಟ್. ನಿಮಗೆ ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹಾಂ, ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ಕನ್ನಡ ಈ ನಿಮ್ಮನೆ ಉಂಡಾಡಿಗುಂಡನ ನೋಡ್ತಾ ನಗ್ನಗ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಎಂಜಾಯ್ ಮಾಡಿ. ಪೀಸ್.